ಕಮಿಷನರ್ ಶಶಿಕುಮಾರ್ ವಿರುದ್ಧ ಕೂಡ ಭ್ರಷ್ಟಾಚಾರದ ಆರೋಪ ಈಗಾಗಲೇ ಕೇಳಿ ಬಂದಿದೆ. ಸೂಕ್ತ ದಾಖಲೆಗಳೊಂದಿಗೆ ಹಾಜರಾಗಲು ಶಶಿಕುಮಾರ್ಗೆ ನೋಟಿಸ್ ಕೊಡಲಾಗಿದೆ. ಓಕೆ, ಉಲ್ಲಾಲ್ ಪೊಲೀಸ್ ಠಾಣೆಯಲ್ಲಿ ಭಾರಿ ಭ್ರಷ್ಟಾಚಾರ ಆರೋಪ ಬಂದಂತ ಹಿನ್ನೆಲೆಯಲ್ಲಿ ಮಂಗಳೂರು ಕಮಿಷನರ್ ಶಶಿಕುಮಾರ್ ಅವರಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ. ಫೆಬ್ರವರಿ 14 ರೊಳಗಡೆ ತನಿಖಾ ವರದಿ ಹಾಗೂ ದಾಖಲೆ ಒದಗಿಸಲೇಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ. ಉಲ್ಲಾಲ ಠಾಣಾಧಿಕಾರಿ ಸಂದೀಪ್ ಮತ್ತು ಪ್ರದೀಪ್ ವಿರುದ್ಧ ದಾಖಲಾದಂತ ದೂರಿದು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು ಸಾಮಾಜಿಕ ಕಾರ್ಯಕರ್ತ ಮೊಹಮ್ಮದ್ ಸಂದೀಪ್. ಎಸ್ಐ ಪ್ರದೀಪ್ ವಿರುದ್ಧ ಭಾರಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಹಾಗಾಗಿ ಈ ವಿಚಾರ ಇಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ. ಓಕೆ, ಇಲ್ಲಿ ಸೂಕ್ತ ದಾಖಲೆಗಳಿಂದ ಬನ್ನಿ ಅಂಥೇಳಿ ನೋಟಿಸ್ ಕೂಡ ಕೊಡಲಾಗಿದೆ. ಸೂಕ್ತ ದಾಖಲೆಗಳೊಂದಿಗೆ ಇವರು ಬರೀ 1 ಎಕರೆ ಜಮೀನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಾಕ್ಷ್ಯಗಳೊಂದಿಗೆ ದಯವಿಟ್ಟು ಹಾಜರಾಗಿ ಅಂಥೇಳಿ ಈಗ ನೋಟಿಸ್ ಕೊಡಲಾಗಿದೆ. SP ಶಶಿಕುಮಾರ್ಗೆ ಲೋಕಾಯುಕ್ತ ನೋಟಿಸ್ ಕೊಡಲಾಗಿದೆ. ಮಂಗಳೂರು ಕಮಿಷನರ್ ಶಶಿಕುಮಾರ್ ನೋಡ್ತಾ ಇದ್ರಲ್ಲ ದೃಶ್ಯದ ಬಲಭಾಗದಲ್ಲಿ ಅವರೇ ಶಶಿಕುಮಾರ್. ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಅಂದರೆ ಮಂಗಳೂರಿನ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಭಾರಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಅಂದರೆ ಸಾಮಾಜಿಕ ಕಾರ್ಯಕರ್ತ ಮೊಹಮ್ಮದ್ ಅವರು ದೂರು ಕೊಟ್ಟಿದ್ದರು. ಬಹಳಷ್ಟು ಇನ್ಫಾರ್ಮೇಷನ್ನ ಕೂಡ ತೆಗೆದುಕೊಂಡಿದ್ದರು. ಠಾಣಾಧಿಕಾರಿ ಸಂದೀಪ್ ಮತ್ತು ಪ್ರದೀಪ್ ವಿರುದ್ಧ ದಾಖಲಾದಂಥ ಒಂದು ಆರೋಪ ಇದು. ಭ್ರಷ್ಟಾಚಾರದ ಆರೋಪ ಇಲ್ಲಿ ಕೇಳಿಬಂದಿದೆ. ಹಾಗಾಗಿ ಶಶಿಕುಮಾರ್ಗೆ ನೋಟಿಸ್ ಕೊಡಲಾಗಿದೆ. ಗಿರಿಧರ್ ಶೆಟ್ಟಿ ನಮ್ಮ ಪ್ರತಿನಿಧಿ, ನನ್ನ ಸಹೋದ್ಯೋಗಿ, ಮತ್ತಷ್ಟು ಮಾಹಿತಿ ನೀಡ್ತಾರೆ. ಎಸ್ ಗಿರಿಧರ್, ವಾಟ್ ಮೋರ್ ಆನ್ ದಿಸ್? ಏನಿದೆ ಹೆಚ್ಚಿನ ಮಾಹಿತಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ರಾಘವ್ ಸೂರ್ಯ, ಅತ್ಯಂತ ಒಂದು ಮಹತ್ವದ ವಿಚಾರ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಮಂಗಳೂರು ಪೊಲೀಸ್ ಕಮಿಷನರ್ ವಿರುದ್ಧ ಈಗ ಲೋಕಾಯುಕ್ತರು ನೋಟಿಸ್ ಜಾರಿ ಮಾಡಿದ್ದಾರೆ. ಅದರ ಜೊತೆಗೆ ಉಲ್ಲಾಲ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು SI ಇಬ್ರು, ಸಂದೀಪ್ ಮತ್ತು ಪ್ರದೀಪ್, ಇವರ ಮೇಲೆ ಕೂಡ ಲೋಕಾಯುಕ್ತರು ನೋಟಿಸ್ ಜಾರಿ ಮಾಡಿದ್ದಾರೆ. ಇದರಲ್ಲಿ ಈ ದೂರಿನ ಪ್ರತಿಯನ್ನು ನಾವು ನೋಡಿದ್ರೆ ಮೊಹಮ್ಮದ್ ಖದೀರ್ ಅನ್ನುವಂತ ಅವರು ಉಲ್ಲಾಳದ ನಿವಾಸಿ, ದೂರು ಕೊಟ್ಟವರು. ಅವರು ಮಂಗಳೂರು ಲೋಕಾಯುಕ್ತಕ್ಕೆ ಮಾತ್ರ ದೂರು ನೀಡಿದ್ದಲ್ಲ, ಎಡಿಜಿಪಿಗೆ ಏನು DGP ಅವರಿಗೆ ನೀಡಿದ್ದಾರೆ, ಪೊಲೀಸ್ ಮಹಾನಿರ್ದೇಶಕರಿಗೆ, ಅದರ ಜೊತೆಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ನೀಡಿದ್ದಾರೆ, ಬೇರೆ ಬೇರೆ ವಿಭಾಗಕ್ಕೆ, ಮಂಗಳೂರು ಜಿಲ್ಲಾಧಿಕಾರಿಗೆ, ಹಾಗೆ ಎಲ್ಲಾ ವಿಭಾಗಕ್ಕೂ ಕೂಡ ದೂರು ನೀಡಿದ್ದಾರೆ. ಕಳೆದ 1 ವರ್ಷಗಳಿಂದ ದೂರು ನೀಡ್ತಾನೆ ಇದ್ದಾರೆ. ಯಾರು ಕೂಡ ಇದರ ಬಗ್ಗೆ ಕೇರ್ ತಗೊಂಡಿಲ್ಲ ಅನ್ನೋ ಒಂದು ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಇವರು ಈ ಪೊಲೀಸ್ ಕಮಿಷನರ್ ಇಲ್ಲಿಗೆ ಮಂಗಳೂರಿಗೆ ಬಂದ ನಂತರ ಒಂದು ಮಿತಿ ಮೀರಿದ ಭ್ರಷ್ಟಾಚಾರ ಆಗ್ತಾ ಇದೆ. ಎಲ್ಲಾ ಪೊಲೀಸ್ ಠಾಣೆಗಳಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾ ಇರುವಂತದ್ದು. ಇದರ ಬಗ್ಗೆ ಯಾರು ಕೂಡ ಕೇರ್ ತಗೊಳ್ತಿಲ್ಲ ಅನ್ನೋದೊಂದು ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಮೊಹಮ್ಮದ್ ಖದೀರ್ ಯಾವ್ಯಾವ ವಿಚಾರದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದ್ರೂ ವಿವರಣೆ ಕೊಟ್ಟಿದ್ದಾರಾ? ಪರ್ಟಿಕ್ಯುಲರ್ ಆಗಿ ಅವರು ಮರಳು ಮಾಫಿಯಾ ಮತ್ತು ಗಣಿ ಮಾಫಿಯಾ, ಅದರ ಜೊತೆಗೆ ಉಲ್ಲಾಳ ಭಾಗದಲ್ಲಿ ಯಾವ್ಯಾವ್ದು ಈಗ ಅಕ್ರಮ ಮಾಫಿಯಾಗಳು ನಡೀತವೆ, ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು, ಒಂದು ಖಾಸಗಿ ವ್ಯಕ್ತಿಯನ್ನು ಒಂದು ಬ್ರೋಕರ್ ಆಗಿ ಇಟ್ಕೊಂಡಿದ್ದಾರೆ. ಆ ವ್ಯಕ್ತಿಯ ಮೂಲಕ ಇವೆಲ್ಲ ಒಟ್ಟು ಭ್ರಷ್ಟಾಚಾರ ನಡೀತಿರುವಂತದ್ದು ಅನ್ನೋ ಒಂದು ಪರ್ಟಿಕ್ಯುಲರ್ ಒಂದು ಗುರುತರ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಅವರು ಲೋಕಾಯುಕ್ತಕ್ಕೆ ನೀಡಿರುವಂತದ್ದು. ಇದೀಗ ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿರುವ ಒಂದು ಕಾರಣ ಮುಂದಿಟ್ಟು ಈಗ ಪೊಲೀಸ್ ಕಮಿಷನರ್ಗೆ ಕೂಡ ಲೋಕಾಯುಕ್ತ ದೂರು ನೀಡಿರುವಂತದ್ದು, ಲೋಕಾಯುಕ್ತ ನೋಟಿಸ್ ನೀಡಿರುವಂತದ್ದು. ಧನ್ಯವಾದ. ಇವರು ಬರೀ 1 ಎಕರೆ ಜಮೀನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.